ಚರ್ಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಸಾಯಿ ಸೇವಾ ಪರಿವಾರದ ಮುಖಂಡ ಜಗದೀಶ್ ಕವಟಿಗಿಮಠ್ ನೇತೃತ್ವದಲ್ಲಿ ಕಳೆದ 15 ದಿನಗಳಿಂದ ನಗರದ ಬಡ ದೀನದಲಿತ ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಸೇವೆ ನಡೆಯುತ್ತಿದೆ. ರವಿವಾರ ಬಸವ ಜಯಂತಿ ಅಂಗವಾಗಿ 12,000 ಕುಟುಂಬಗಳಿಗೆ ಜಿಲೇಬಿ ಹಾಗೂ ಫಲಾವ್ ಕಿಟ್ ನೀಡುವ ಮೂಲಕ ಬಸವ ಜಯಂತಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ಕೊರೋನಾ ವೈರಸ್ನಿಂದ ದೇಶ ಲಾಕ್ಡೌನ್ ಆಗಿದೆ. ಜನರ ಕಷ್ಟವನ್ನು ನೋಡಿದ ಸಾಯಿ ಸೇವಾ ಪರಿವಾರ, ಚರ್ಮೂರ್ತಿ ಮಠ ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳ ಸಹಾಯ ಸಹಕಾರದಿಂದ ಚುಕ್ಕೋಡಿ ನಗರದಲ್ಲಿ ವಾಸ ಮಾಡುವ ಯಾರೂ ಹಸಿವಿನಿಂದ ಇರಬಾರದು ಎಂಬ ದೃಷ್ಟಿಯಿಂದ ಕಳೆದ ಹಲವು ದಿನಗಳಿಂದ ನಿರಂತರ ಅನ್ನ ಸಂತರ್ಪಣೆ ಕಾರ್ಯ ನಡೆಯುತ್ತಿದೆ. ಚರ್ಮೂರ್ತಿ ಮಠದಲ್ಲಿ ಆಹಾರ ತಯಾರಾಗುತ್ತದೆ. ಅಲ್ಲಿಂದ ಪ್ಯಾಕಿಂಗ್ ಮಾಡಿ ಶಾಲಾ ವಾಹನಗಳ ಮೂಲಕ ಪ್ರತಿ ನಗರದ ಜನರಿಗೆ ಆಹಾರದ ಕಿಟ್ ಪೂರೈಕೆಯಾಗುತ್ತದೆ. ಆಹಾರ ತಯಾರು ಮಾಡುವುದು ಮತ್ತು ಪ್ಯಾಕಿಂಗ್ ಕೊಡುವ ವ್ಯವಸ್ಥೆಯಲ್ಲಿಯೂ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಎಲ್ಲರೂ ಮಾಸ್ಕ್ ಧರಿಸಿಕೊಂಡು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅನ್ನ ಸಂತರ್ಪಣೆ ಸೇವೆಯಲ್ಲಿ ತೊಡಗಿಸಿಕೊಂಡು ಹಸಿದವರಿಗೆ ಅನ್ನಪೂರ್ಣೇಶ್ವರಿಯಾಗಿದ್ದಾರೆ. ಬಸವ ಜಯಂತಿ ಅಂಗವಾಗಿ 12,000 ಆಹಾರ ಕಿಟ್ಗಳಿಗೆ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಲಾಕ್ಡೌನ್ ಇರುವುದರಿಂದ ಬಡ ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ಮಾಡಬೇಕೆಂದು ಪ್ರಧಾನಿ ಕರೆಗೆ ಇಲ್ಲಿನ ಚರಮೂರ್ತಿ ಮಠ ಹಾಗೂ ಸಾಯಿ ಸೇವಾ ಪರಿವಾರ ನಿರಂತರ ಅನ್ನ ಸಂತರ್ಪಣೆ ಸೇವೆ ನೀಡುತ್ತಿರುವುದು ಸಂತಸ ತಂದಿದೆ. ಇವರ ಕಾರ್ಯ ಲಾಕ್ಡೌನ್ ಮುಗಿಯುವವರೆಗೂ ನಿರಂತರ ನಡೆಯಬೇಕು ಎಂದರು. ಇವತ್ತು ಚಿಕ್ಕೋಡಿಯಲ್ಲಿ ಏನು ಕಳೆದ 2 ತಿಂಗಳಿಂದ ನಮ್ಮ ದೇಶದ ಮೇಲೆ ಬಂದಂಥ ಒಂದು ಹೆಮ್ಮಾರಿ COVID-19, ಇದನ್ನು ನೋಡಿದಾಗ ಅನೇಕ ಜನ, ಸರ್ಕಾರ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ನಮಗೆಲ್ಲರಿಗೂ ಬಹಳಷ್ಟು ಅಭಿಮಾನ ಅನ್ನಿಸ್ತದೆ. ಸಾಯಿ ಸೇವಾ ಪರಿವಾರ ಚಿಕ್ಕೋಡಿ ಮತ್ತು ಪರಮ ಪೂಜ್ಯ ಸಂಪಾದನಾ ಅಪ್ಪಾಜಿಯವರ ಚರ್ಮೂರ್ತಿ ಮಠ ಇದರ ವತಿಯಿಂದ ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ ಅಥವಾ ಯಾರಿಗೂ ಕೂಡ ರೇಷನ್ ಕಾರ್ಡ್ ಇಲ್ಲ, ದಿನ ಅವರು ದುಡಿಯುತ್ತಿದ್ದಾರೆ, ದುಡಿದ್ರೇ ಅವರ ಹೊಟ್ಟೆ ತುಂಬ್ತಾ ಇದೆ. ಇಂಥ ಒಂದು ಬಡ ಕೂಲಿ ಕಾರ್ಮಿಕರಿಗೆ ಇವತ್ತು ದಿವಸನೂ ಕೂಡ ಈ ಪರಿವಾರ ಮತ್ತು ಸಾಯಿ ಪರಿವಾರ ಮತ್ತು ಚರ್ಮೂರ್ತಿ ಮಠದ ಒಂದು ಸಂಯೋಗದಲ್ಲಿ ಸುಮಾರು 6,000 ಒಂದು ಊಟದ ಪ್ಯಾಕೆಟ್ಗಳನ್ನು ಇವತ್ತು ಚಿಕ್ಕೋಡಿಯಾದ್ಯಂತ ಒಂದು ಬಡ ಕೂಲಿ ಕಾರ್ಮಿಕರಿಗೆ ವಿತರಣೆಯನ್ನು ಕಳೆದ 1 ತಿಂಗಳಿಂದ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇವತ್ತು ಬಹಳಷ್ಟು ಹೆಮ್ಮೆ ಪಡುವಂಥದ್ದು, ಯಾಕಂದರೆ ಸರ್ಕಾರ ಮಾಡೋದ್ರ ಜೊತೆಗೆ ಇಂಥ ಒಂದು ಸಂಸ್ಥೆಗಳ ಮುಖಾಂತರ, ಮಠ ಮಂದಿರಗಳ ಮುಖಾಂತರ ಆಗೋದ್ರಿಂದ ಇನ್ನೂ ಕೂಡ ಎಲ್ಲೆಲ್ಲಿ ಉಳ್ಕೊಂಡಿರ್ತಾರೆ ಅಂಥವ್ರನ್ನೆಲ್ಲರನ್ನೂ ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ಪಡ್ಕೊಂಡು ಇಂಥ ಒಂದು ಅವರಿಗೆ ಯಾವುದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ ರೀತಿಯಲ್ಲಿ ಈ ಕರೋನಾ ಸಂದರ್ಭದಲ್ಲಿ ಯಾರೂ ಕೂಡ ಉಪವಾಸ ಇರಬಾರ್ದು ಅಂತಕ್ಕಂಥ ಏನು ಅವರ ಸಂಕಲ್ಪ ಇತ್ತು, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಹೇಳಿರುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಈ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥದ್ದನ್ನು ಗುರುತಿಸಿ ಚಿಕ್ಕೋಡಿಯಲ್ಲಿ ಈ ಒಂದು ಸಾಯಿ ಪರಿವಾರ ಮತ್ತು ಚರ್ಮೂರ್ತಿ ಮಠದಿಂದ ಅನ್ನ ಸಂತರ್ಪಣೆ ನಡೀತಾ ಇದೆ. ಆದರೆ ಇವತ್ತು ಯಾರೂ ಕೂಡ ಉಪವಾಸ ಇರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಸ್ವೀಟ್ನಲ್ಲಿ ಜಿಲೇಬಿ ಅಂಥ ಪದಾರ್ಥಗಳನ್ನು ಮಾಡಿ, ಒಂದು ರೈಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಇದೆಲ್ಲ ಕೂಡ ಮಾಡಿ ಇವತ್ತು ಸುಮಾರು ಚಿಕ್ಕೋಡಿಯಲ್ಲಿ ಇರತಕ್ಕಂಥ ಕೂಲಿ ಕಾರ್ಮಿಕರಿಗೆ 12,000 ಜನರಿಗೆ ಇವತ್ತು ಈ ಎರಡು ಪರಿವಾರದಿಂದ ಅನ್ನ ಸಂತರ್ಪಣೆ ಇವತ್ತು ಪ್ರಾರಂಭ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ರಿಗೂ ಕೂಡ ಜಗದೀಶ್ ಅಣ್ಣ ಅವರ ನೇತೃತ್ವದಲ್ಲಿ, ಸಂಪಾದನಾ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದು ನೋಡಿದಾಗ ಅನೇಕ ಯುವಕ ತಂಡಗಳು ಕೂಡ ಇದರಲ್ಲಿದ್ದಾವೆ. ಇವರೆಲ್ಲರನ್ನು ನೋಡಿದರೆ ಇದು ಒಂದು ಬಹಳಷ್ಟು ಒಳ್ಳೆ ರೀತಿಯಿಂದ ಪ್ರಾಮಾಣಿಕವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಮೂಡ್ತಾ ಇದೆ. ಅದಕ್ಕೆ ಅಪ್ಪಾಜಿಯವರ ಆಶೀರ್ವಾದ ಪಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಆದಷ್ಟು ಈ COVID-19 ಆದಷ್ಟು ಬೇಗ ನಮ್ಮ ದೇಶದಿಂದ ನಿರ್ಮೂಲನ ಆಗಲಿ ಅಂಥೇಳಿ ಇವತ್ತು ಬಸವಣ್ಣನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಚಿಕ್ಕೋಡಿಯಲ್ಲಿ ಸಾಯಿ ಪರಿವಾರ ಸಂಘದವರು ಮತ್ತು ಚರ್ಮೂರ್ತಿ ಮಠದಿಂದ ಸ್ವಾಮೀಜಿಯವರ ವತಿಯಿಂದ ಇದನ್ನು ಒಳ್ಳೆಯ ರೀತಿಯಿಂದ ಈ ಚಿಕ್ಕೋಡಿಯಲ್ಲಿ ಇದೊಂದು ಎಲ್ಲರೂ ಉದಾಹರಣೆ ತಗೋದಂಥದ್ದು. ಇವತ್ತು ಯಾರಿಗೆ ಅನ್ನ ಸಿಗ್ತಾ ಇಲ್ಲ, ಇವತ್ತು ದುಡಿಯಕ್ಕೆ ಹೋಗಲ್ಲ ಅಥವಾ ಯಾರಿಗೂ ಏನೂ ಕೆಲಸ ಇಲ್ಲ, ಹೋಟೆಲ್ದಲ್ಲಿರ್ಬೋದು, ಇಂಥದ್ದು ಗುರುತಿಸಿ ಇವತ್ತು ಜಗದೀಶ್ ಕವಟಗಿಮಠ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸದಸ್ಯರು ಕೂಡ ಮತ್ತು ಎಲ್ಲ ತರುಣ ಯುವಕ ಸಂಘದವರು ಎಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಇದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನದಲ್ಲಿ ಯಾವುದೇ ಕಷ್ಟ ಇದ್ದರೂ ಕೂಡ ಇವತ್ತು ಫ್ಲಡ್ನಲ್ಲಿ ಕೂಡ ಅದೇ ಬೈಕ್ ಮಾಡಿದರು. ಈವಾಗ ಕೂಡ ಇವತ್ತು ಸುಮಾರು 30 ದಿವಸ ಇದು ಲಾಕ್ಡೌನ್ ಆಗ್ಯದ, ಬಹಳಷ್ಟು ಜನ ಸಂಕಟದಲ್ಲಿ ಕಾಣಿಸಿ ಬರೋಂಗಿಲ್ಲ, ಅದು ಯಾರೂ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ರೇಷನ್ ಸರ್ಕಾರದವರು ಗೋಧಿ ಅಕ್ಕಿ ಅದು ಕೊಡ್ಬೋದು, ಆದರೆ ಮಿಕ್ಕಿದ್ದೇನು ಕೊಡಲಿಕ್ಕಾಗೋದಿಲ್ಲ, ಅದನ್ನು ಇವರು ನಿಭಾಯಿಸ್ತಾ ಇದ್ದಾರೆ. ಅದಕ್ಕೂ ಇವತ್ತು ಬಸವ ಜಯಂತಿ ನಿಮಿತ್ತವಾಗಿ ಅವ್ರಿಗೆ ಅಷ್ಟೇ ಅಲ್ಲದ ಪ್ರತಿ ಊರಿನಲ್ಲಿ ಎಲ್ಲರಿಗೂ ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಸುಮಾರು 12,000 ಪ್ಯಾಕೆಟ್ಗಳನ್ನು ಮಾಡಿ ಇವತ್ತು ಊರಲ್ಲಿ ಅಲ್ಕೊಂಡು ದಿವಸ ಇಡೀ 2-3 ಸಾವಿರ ಕೊಡ್ತಾ ಇದ್ದಾರೆ. ಇವತ್ತು 12,000 ಕೊಡ್ತಾ ಇದ್ದಾರೆ ಬಸವ ನಿಮಿತ್ತವಾಗಿ. ಬಸವ ಜಯಂತಿ ನಿಮಿತ್ತವಾಗಿ ನಾನು ಎಲ್ಲರಿಗೂ ಕೂಡ ಬಸವ ಜಯಂತಿಯ
ಶುಭ ಕೋರಿಸುತ್ತೇನೆ. ಈ ಸಂದರ್ಭದಲ್ಲಿ ಸಂಪಾದನಾ ಸ್ವಾಮೀಜಿ ಜಗದೀಶ್ ಕವಟಗಿಮಠ್ ವರ್ಧಮಾನ್ ಸದಲ್ಗೆ, ಸಂಜಯ್ ಕವಟಗಿಮಠ್ ಸಂಜು ಅರ್ಗೆ, ಶೇಖರ್ ಚಿತ್ವಾಡಿಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.